ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕ್ರಂಚ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೊ ಅದೇ, ನಾನಿವಾಗ ಕಿಚನಲ್ಲಿ ಟ್ರೈಪಾಡ್ ಇಟ್ಟು ಅದರಲ್ಲೇ ನಾನು ಇವಾಗ ಇದು ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆಂತ ಹೇಳಿದರೆ ಕೈಯಲ್ಲೇ ಇಟ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ಸೊ ನನಗೆ ನಿನ್ನೆ ನಾನು ಲೈವ್ ಮಾಡಿದ್ದೆ. ಸೊ ಫಸ್ಟ್ ಲೈವ್ ನಂದು ತುಂಬಾ ಖುಷಿ ಆಯಿತು. ಇದು ಕ್ಯಾಬೇಜ್, ನಾನು ವಾಶ್ ಮಾಡುವಾಗ ಸ್ವಲ್ಪ ಕ್ಯಾಬೇಜ್ ಅದರಲ್ಲಿ ಹೋಯಿತು. ಸೊ ಹಾಗೆ ಅದನ್ನು ಇವಾಗ ತೆಗಿತಾ ಇದ್ದೇನೆ. ಎಲ್ಲ ಅದು ಸ್ಟಕ್ ಆಗುತ್ತೆ ಅಲ್ಲೇ ನೀರು ಹೋಗುವಾಗ, ಮತ್ತು ಬ್ಲಾಕ್ ಆಗುತ್ತೆ ಅಲ್ವಾ. ಸೊ ಹಾಗೆ ನಾನು ಅದನ್ನು ತೆಗಿತಾ ಇದ್ದೀನಿ. ರಿಯಾನ್ ಮಲಗಿದ್ದಾನೆ, ಹಸ್ಬೆಂಡ್ ಜಿಮ್ಮಿಗೆ ಹೋಗಿದ್ದಾರೆ. ಸೊ ಹಾಗೆ ನನ್ನ ವರ್ಕ್ ಎಲ್ಲ ಬೇಗ ಬೇಗ ಮುಗಿಸ್ಬೇಕು ಅಂತ ಹೇಳಿ, ನನ್ನ ಕೆಲಸ ಮುಗ್ದಾದ ನಂತರನೇ ನಾನು ಕುಕ್ಕಿಂಗ್ ಮುಗ್ದಾದ ನಂತರನೇ ನಾನು ಬ್ಲಾಗ್ ಮಾಡಿದೆ. ಸೊ ಅದೇ ಇವಾಗ ಆಯಿತು, ಆಲ್ಮೋಸ್ಟ್ ಕುಕ್ಕಿಂಗ್ ಆಯಿತು. ಕ್ಯಾಬೇಜ್ ಮಾಡಿದ್ದೀನಿ, ಕ್ಯಾಬೇಜ್ ಪಲ್ಯ ರೆಡಿ ಇದೆ, ರೈಸ್ ಇದೆ. ಸೊ ಸಂಜೆ ನನಗೆ ಫಿಶ್ ಕಟ್ ಮಾಡಲಿಕ್ಕಿದೆ. ಫಿಶ್ ಇದು ಸಾರ್ಡನ್ ತಂದಿದ್ದೇನೆ ಮೊನ್ನೆ ಗ್ರೋಸರಿಯಿಂದ. ಸೊ ಸಾರ್ಡನ್ ಕಟ್ ಮಾಡಲಿಕ್ಕಿದೆ. ಸಾರ್ಡನ್ ಇದು ಬೂತಾಯಿ ಹೇಳ್ತಾರಲ್ವಾ ಅದು. ಸೊ ಇಲ್ಲಿ ಅದು ಕಟ್ ಮಾಡಿ ಕೊಡೋದಿಲ್ಲ, ಅಂದರೆ ಫಿಶ್ ಮಾರ್ಕೆಟಿಗೆ ಹೋದರೆ ಮಾತ್ರ ಕಟ್ ಮಾಡಿ ಕೊಡ್ತಾರೆ. ಸೊ ಹಾಗೆ ಸಾರ್ಡನ್ ನನಗೆ ಇವತ್ತು ಮಾಡಲಿಕ್ಕಿದೆ. ರಿಯಾನಿಗೆ ಗಟ್ಟಿ ನಿದ್ರೆ ಹೊಟ್ಟೆಗೆ ತಗೊಂಡು ಮಲಗಿದ್ದಾನೆ. ಸೊ ಹಾಗಾಗಿ ನನಗೆ ಏನು ಅಷ್ಟೊಂದು ಇದಾಗ್ತಾ ಇಲ್ಲ, ಅಂದರೆ ಅವನು ಸ್ವಲ್ಪ ಹೊತ್ತು ಮಲಗಿದ್ರೆ ನನಗೆ ಖುಷಿಯಾಗುತ್ತೆ. ನನ್ನ ಕೆಲಸ ಎಲ್ಲ ರಪ್ಪ ರಪ್ಪ ಮುಗಿಸ್ತೀನಲ್ವ. ಸೊ ಎಲ್ಲ ಕೆಲಸ ಎಲ್ಲ ಬೇಗ ಬೇಗ ಮುಗಿತೆ. ಸೊ ನಿನ್ನೆ ನಾನು ಫಸ್ಟ್ ಲೈವ್ ಮಾಡಿದ್ದೆ. ಫಸ್ಟ್ ಲೈವಲ್ಲಿ ಇದ್ದರು ಕೆಲವರು, ಇದ್ದರು ಸ್ವಲ್ಪ ಜನ, ಬಟ್ ತುಂಬಾ ಸಪೋರ್ಟಿವ್ ಆಗಿದ್ದರು. 1 hour ಲೈವ್ ಮಾಡಿದ್ರೆ ಅಲ್ವ, ನನ್ನ ಸಬ್ಸ್ಕ್ರೈಬರ್ಸ್ ಅವರು ಬಂದು ನನಗೆ ಕಮೆಂಟ್ ಮಾಡಿದರು, ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡಿದರು, ಡೈಲಿ ರೂಟೀನ್ ಮಾಡಿ ಹಾಗೆ ಎಲ್ಲ ಹೇಳಿದರು. ಅನಿತಾ ಅವರು ಇದ್ದರು, ಸಿಸ್ಟರ್ ಇನ್ ಲಾ ಇದ್ದರು, ಲೈಕ್ ಸುಜಾತಾ ಇದ್ದರು, ಅನಿತಾ ಇದ್ದರು, ಆ್ಯಂಡ್ ಫರ್ಜಾನಾ ಇದ್ದರು, ಲಚ್ಚು ಇದ್ದರು, ಲಚ್ಚು ಬ್ಲಾಗ್ಸ್ ಅವರಿದ್ದರು, ಆ್ಯಂಡ್ ಸುಜಿತ್ ಬ್ರದರ್ ಇದ್ದರು, ತುಂಬಾ ಜನ ಇದ್ದರು. ಆ್ಯಂಡ್ ನನ್ನ ತುಂಬಾ ಕಸಿನ್ಸ್ ಅವರೆಲ್ಲ ಬಂದಿದ್ದರು. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಆಯಿತಾ, ನನಗೆ ತುಂಬ ಖುಷಿ ಆಯಿತು. ಒಳ್ಳೆ ಒಳ್ಳೆ ಕಮೆಂಟ್ಸ್ ನೋಡಿ, ಲೈಕ್ ಪಾಸಿಟಿವ್ ಕಮೆಂಟ್ಸ್ ನೋಡಿ, ಇನ್ನೂ ನಾನು ಇನ್ನೂ ಎವ್ರಿಡೇ ವ್ಲಾಗ್ಸ್ ಮಾಡಬೇಕು ಅಂತ ಒಂದು ಫೀಲ್ ಆಯಿತು. ಅಂದರೆ ಅಟ್ಲೀಸ್ಟ್ ಲೈಕ್ ನನ್ನ ವ್ಲಾಗ್ಸನ್ನು ನೋಡಿ ಯಾರಿಗಾದರೂ ಇಷ್ಟ ಆಗುತ್ತೆ ಅಲ್ವಾ, ಅಟ್ಲೀಸ್ಟ್ ಸ್ವಲ್ಪ ಜನರಿಗೂ ಆದರೂ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ತುಂಬ ಖುಷಿ ಆಯಿತು ರಿಯಲಿ. ಸೊ ನಾನು ಹಸ್ಬೆಂಡಿಗೆ ಹೇಳೋದು ಅದನ್ನು ನೋಡಿ, ಇನ್ನು ನಾನು ಎವ್ರಿಡೇ ವ್ಲಾಗ್ ಮಾಡ್ತೀನಿ, ನನಗೆ ಖುಷಿಯಾಗುತ್ತೆ ಅಂತ ಹೇಳಿ. ಅವರಿಗೂ ತುಂಬ ಖುಷಿ ಆಯಿತು. ಯಾಕೆ ಇಲ್ಲದಿದ್ದರೆ ನನಗೆ ಏನು ಗೊತ್ತಾ, ಒಂಥರ ಏನು ಭಯ ಲೈವಿಗೆ ಹೋಗೋದಂತ ಹೇಳಿದರೆ ಭಯ, ಆ್ಯಂಡ್ ಹೊರಗಡೆ ಹೋಗಿ ಎಲ್ಲರ ಎದುರು ಬ್ಲಾಗ್ ಮಾಡೋದಂದರೆ ಭಯ. ಸೊ ಹಾಗೆಲ್ಲ ಇರಬಾರ್ದಲ್ವಾ. ಸೊ ಒಂದು ಧೈರ್ಯ ತಗೊಂಡು ಲೈವ್ ಮಾಡಿದ್ದೀನಿ, ಒಳ್ಳೆಯದಾಗಿದೆ ಅಂತ ತಿಳ್ಕೊಳ್ತೀನಿ. ಎಲ್ಲರೂ ಒಳ್ಳೆ ಕಮೆಂಟ್ಸ್ ಮಾಡಿದ್ರು, ಎಲ್ಲರೂ ಒಳ್ಳೆ ಕಮೆಂಟ್ಸ್ ಮಾಡಿದರು ಒಳ್ಳೆಯದಾಗಿದೆ ಅಂತ ಹೇಳಿ ಲೈವ್. ಸೊ ಎಲ್ರಿಗೂ ಥ್ಯಾಂಕ್ಸ್ ಆಯಿತು, ತುಂಬಾ ಥ್ಯಾಂಕ್ಸ್. ಸೊ ಇವಾಗ ನಾನಿಲ್ಲಿ ಡ್ರೆಸ್ ಎಲ್ಲ ವಾಶ್ ಮಾಡಿ ಒಣಗಿಸಿ ಆಯಿತು, ಒಮ್ಮೆದ್ದು ಆಯಿತು. ಇನ್ನು ರಿಯಾನದ್ದು ಇದೆ ಒಣಗಿಸ್ಲಿಕ್ಕೆ, ಅದು ಒಣಗಿಸ್ಬೇಕು ಇವಾಗ. ರಿಯಾನದ್ದು ಜಾಸ್ತಿ ಇಲ್ಲ, ಯಾಕೆ ನಾನು ಅವನು ವಾಶ್ ಮಾಡ್ತಾ ಇರ್ತೀನಲ್ವ ಡ್ರೆಸ್ ಎಲ್ಲ. ಸ್ವಲ್ಪ ಬಿಸಿಲಿದೆ ಇವತ್ತು, ಹಾಗೆ ಒಳ್ಳೆಯದಾಗುತ್ತೆ, ಅಂದರೆ ಬೇಗ ಒಣಗುತ್ತೆ. ಇಲ್ಲದಿದ್ದರೆ ಬಟ್ಟೆ ಒಣಗುದೇ ಇಲ್ಲ. ನಂದು ಕೆಲಸ ಬೇಗ ಬೇಗ ಆಗಬೇಕು. ಲೈಕ್ ಏನು ಗೊತ್ತಾ, ರಿಯಾನು ಮಲಗಿ ಮಲಗುವಾಗ ನನ್ನ ಕೆಲಸ ಎಲ್ಲ ಮುಗಿಬೇಕು, ಇಲ್ಲದಿದ್ದರೆ ಯಾವುದೇ ಎಲ್ಲ ಪೆಂಡಿಂಗ್ ಉಳಿಯುತ್ತೆ. ಬಟ್ಟೆ ಆಗಲಿ, ಎಲ್ಲ ಕುಕ್ಕಿಂಗ್ ಆಗಲಿ, ಏನಿದ್ರೂ ಅವನು ಮಲಗುವಾಗ ಎಲ್ಲ ಫಿನಿಷ್ ಆಗಬೇಕು, ಇಲ್ಲ ನನಗೆ ಕಿಚನಲ್ಲಿ ಕಾಲಿಟ್ಕೊಂಡು ನಿಲ್ತಾನೆ. ಅಂದರೆ ಏನು ಮಾಡಲಿಕ್ಕೆ ಬಿಡೋದಿಲ್ಲ. ಎಲ್ಲ ಏನು ಹೇಳ್ತೇವೆ ಇದಿದೆ ಅಲ್ವಾ, ನಾನು ಪಾತ್ರೆ ಎಲ್ಲ ತೊಳೆಯುವಾಗ ಕಾಲಿಟ್ಕೊಂಡು ನಿಲ್ತಾನೆ.
ಮತ್ತು ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ನಾನು ಅವನ ಜೊತೆನೇ ಇರಬೇಕು ಅಂತ ಹೇಳಿ. ಹಸ್ಬೆಂಡ್ ಇದ್ದರೆ ಆಚೆ ಈಚೆ ಅವನು ಹೋಗ್ತಾನೆ, ಬಟ್ ನಾನು ಒಬ್ಬಳಿರುವಾಗ ಅವನು ಹಠ ಮಾಡ್ತಾನೆ, ಕೇಳೋದಿಲ್ಲ. ನನ್ನ ಫ್ಲವರ್ ಪಾಟ್ಸ್ ನೋಡಿ, ನೀರೇ ಹಾಕಲಿಲ್ಲ ನಾನು, 2 ಡೇಸ್ ಆಯಿತು. ಇವಾಗ ನಾನು ನೀರು ಹಾಕ್ತೀನಿ ಇದಕ್ಕೆ. ರಿಯಾನ್ ಬಂದರೆ ನಾನು ಇವಾಗ ಆ್ಯಕ್ಚುಲಿ ಬಾಲ್ಕನಿ ಕ್ಲೋಸ್ ಮಾಡಿ ಇಡ್ತೀನಿ. ಅವನು ಮೊನ್ನೆ ಇದರಲ್ಲಿದ್ದ ಒಂದು ಗಿಡನ್ನೇ ಎಳೆದು ತೆಗೆದಿದ್ದಾನೆ. ಸೊ ಹಾಗೆ ನಾನಿವಾಗ ಬಾಲ್ಕನಿ ಕ್ಲೋಸ್ ಮಾಡಿ ಇಡ್ತೀನಿ ಜಾಸ್ತಿಯಾಗಿ. ಪ್ಲ್ಯಾಂಟ್ಸ್ ಇದ್ದರೆ ಒಂದು ಮನೆಯಲ್ಲಿ ಇಷ್ಟು ಬ್ಯೂಟಿಫುಲ್ ಅಲ್ವಾ? ಅಂದರೆ ಎಷ್ಟು ಒಂದು ಮನೆ ಗಿಡಗಳೆಲ್ಲ ಇದ್ದರೆ ಆ ಮನೆಯಲ್ಲಿ ಒಂದು ಏನು ಹೇಳೋದು, ನನಗೆ ಅರ್ಥನೇ ಆಗ್ತಾಯಿಲ್ಲ. ಒಂದು ಮನೆಯಲ್ಲಿ ಯಾವತ್ತು ಸ್ವಲ್ಪ ಆದರೂ ಒಂದು ಅಟ್ಲೀಸ್ಟ್ ಒಂದೆರಡು ಪ್ಲ್ಯಾಂಟ್ಸ್ ಆದರೂ ಇರಬೇಕು. ಮುಂಚೆ ನಂದು ಮನೆಯಲ್ಲಿ ಇಲ್ಲಿ ಒಳಗಡೆ ನಾನು ಪ್ಲ್ಯಾಂಟ್ಸ್ ಎಲ್ಲ ಇತ್ತು, ತುಂಬಾ ಎಲ್ಲ ಸತ್ತೋಯ್ತು. ಇಲ್ಲಿ ಇವಾಗ ಸೆಕೆ ಸ್ಟಾರ್ಟ್ ಆಯ್ತಲ್ವಾ, ಸೊ ಹಾಗೆ ಒಂದು ದಿನ ನೀರು ಹಾಕೋದಿಲ್ಲಾದರೆ ಎಲ್ಲ ಒಣಗಿ ಹೋಗುತ್ತೆ, ಎಲ್ಲ ಒಣಗಿ ಹೋಗುತ್ತೆ. ನಾನು ಕಾಣ್ತಿದ್ದೀನಲ್ವಾ, ನನಗೇನು ಗುಡಿಸ್ಲಿಕ್ಕಿದೆ, ಒರೆಸ್ಲಿಕ್ಕಿದೆ, ಎಲ್ಲ ಕೆಲಸ ಪೆಂಡಿಂಗ್ ಇದೆ. ಇವತ್ತು ಹೇಳುವಾಗ, ಬೆಳಿಗ್ಗೆ ಹೇಳುವಾಗ ಸ್ವಲ್ಪ ಲೇಟಾಯಿತು, ಹಾಗಾಗಿ ಸ್ವಲ್ಪ ಲೇಟಾದರೆ ಎಲ್ಲನೂ ಪೆಂಡಿಂಗ್. ಅಂದರೆ ನಿನ್ನೆ ಇದು ಏನು ಅಂದರೆ ಏನಾಯಿತು ಗೊತ್ತಾ, ನಿನ್ನೆ ಎಡಿಟಿಂಗ್ ಮಾಡಿ ಮಲಗುವಾಗ ಲೇಟ್ ಆಯಿತು ನಾನು. ಸೊ ಹಾಗೆ ಎಲ್ಲ ಕೆಲಸ ಪೆಂಡಿಂಗ್ ಇದೆ. ಬಟ್ಟೆ ರಾಶಿ ಬಿದ್ದಿದೆ ನೋಡಿ ಇಲ್ಲಿ. ಅಂದರೆ ಒಂದು ದಿನದ್ದು ಬಟ್ಟೆ ಎಷ್ಟಿತ್ತು, ಎಲ್ಲ ಟವಲ್ಸ್ ಅದು ಇದು ಅಂತ ಹೇಳಿ ತುಂಬಾ ಆಗ್ತದೆ. 3 ಜನರದ್ದಾದರೂ, ಲೈಕ್ ಇವರು ಹಸ್ಬೆಂಡ್ ಜಿಮ್ಮಿಗೆಲ್ಲ ಹೋಗ್ತಾರಲ್ವಾ, ಸೊ ಹಾಗೆ ಎಲ್ಲ ಒಂದು ರಾಶಿ ಆಗುತ್ತೆ. ಮತ್ತು ನಾವು ಸಂಜೆ ವಾಕಿಂಗಿಗೆ ಹೋಗ್ತೀವಿ, ಮತ್ತು ಎಲ್ಲಿಯಾದರೆ ಇವಾಗ ಅವರಿಗೆ ರಜೆ ಅಲ್ವಾ, ಸೊ ಹೊರಗಡೆ ಎಲ್ಲ ಹೋಗ್ತೀವಲ್ವಾ, ಸೊ ಹಾಗೆ ಎಲ್ಲ ಫುಲ್ ಬಟ್ಟೆ, ಬೆಡ್ಶೀಟ್ ಅದು ಇದು ಅಂತ ಹೇಳಿ ಎಲ್ಲ ಪಿಲ್ಲೋ ಕೇಸ್ ಎಲ್ಲ. ನಿನ್ನೆ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ದೆ, ಸೊ ಅದು ಇತ್ತು. ಸೊ ನನ್ನ ರೂಟೀನ್ ಎಲ್ಲ ಸ್ಟಾರ್ಟ್ ಆಗೋದು ರಿಯಾನ್ ಮಲಗಿರುವಾಗ, ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇಲ್ಲಿ ತುಂಬಾ ಸೆಕೆ ಬಿದ್ದಿದೆ. ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಿದ್ದೀನಿ ಊಟ ಮಾಡಲಿಕ್ಕೆ, ಅವರಿನ್ನೂ ಬರಲಿಲ್ಲ. ಅವ್ರು ಬಂದಾದ ನಂತರ ಊಟ ಆಗಬೇಕು. ಜಿಮ್ಮಿಗೆ ಹೋಗಿದ್ದಾರೆ, ಜಿಮ್ಮಿನಿಂದ ವಾಪಸ್ ಬಂದಾದ ನಂತರ ಎಲ್ಲ ಊಟ ಎಲ್ಲ ಸ್ಟಾರ್ಟ್ ನಮ್ಮದು. ರಿಯಾನಿಗೆ ಹೊಟ್ಟೆಗೆ ಕೊಟ್ಟು ಮಲಗಿಸಿದ್ದೀನಿ. ಇವಾಗ ಅವನು ಸ್ವಲ್ಪ ಹೊತ್ತಲ್ಲಿ ಒಂದು 1 ಅವರ್ ಹಾಗೆ ಮಲಗ್ತಾನೆ, ಮತ್ತು ಸ್ವಲ್ಪ ಹೊತ್ತಲ್ಲಿ ಎದ್ದೇಳ್ತಾನಲ್ವಾ. ಆಮೇಲೆ ಅವನಿಗೆ ಬೇರೆ ಫುಡ್ ಏನಾದರೂ ಮಾಡಿಕೊಡಬೇಕು. ಈವ್ನಿಂಗ್ ಟೈಮಲ್ಲಿ ಜಾಸ್ತಿಯಾಗಿ ನಾನು ಅವನಿಗೆ ಬನಾನಾ ಮಿಲ್ಕ್ ಶೇಕ್ ಎಲ್ಲ ಕೊಡ್ತೀನಿ. ಒಂದು ಸ್ವಲ್ಪ ಫ್ರೂಟ್ ಎಲ್ಲ ಸಿಗುತ್ತೆ ಅಲ್ವಾ, ಒಳ್ಳೆಯದಲ್ವಾ ಫ್ರೂಟ್ ಎಲ್ಲ ಸಿಕ್ಕಿದ್ರೆ ಮಕ್ಕಳಿಗೆ ಕೊಟ್ಟರೆ. ಇಲ್ಲ ಹೀಗೇ ಕೊಟ್ಟರೆ ತಿನ್ನೋದಿಲ್ಲ, ಲೈಕ್ ಮಿಲ್ಕ್ ಶೇಕ್ ಟೈಪಲ್ಲಿ ನಾನು ಮಾಡಿಕೊಡ್ತೀನಿ. ಸೊ ಹಾಗೆ ತಿಂತಾನೆ ಅವನು. ರಿಯಾನನ್ನು ಒಮ್ಮೆ ನೋಡಿ ಬರೋಣ. ನನಗೆ ಭಯ ಆಗುತ್ತೆ, ಅಂದರೆ ಕೆಳಗಡೆ ಬರ್ತಾನೆ ಅವನು, ಬಟ್ ಆದರೂ ಸ್ವಲ್ಪ ಭಯ ಆಗುತ್ತೆ. ಮಲಗಿದ್ದಾನೆ ನೋಡಿ. ಗಟ್ಟಿ ನಿದ್ದೆ. ವೆಲ್ಕಮ್. ಮನೆಗೆ ಬಂದ ತಕ್ಷಣ ನನ್ನ ಬ್ಲಾಗ್ ನೋಡಿ, ಹೇಗೆ ನಾನು ರೆಡಿ ಇರ್ತೀನಲ್ವಾ ಕ್ಯಾಮರಾ ಇಟ್ಕೊಂಡು. ನಾನು ರೆಡಿ ಇಲ್ಲ. ಯಾಕೆ, ನೀವೇನಾಗಬೇಕು ರೆಡಿ ಆಗಲಿಕ್ಕೆ? ನಾನು ಸ್ವಲ್ಪ ಸ್ಟೈಲಲ್ಲೇ ಮಾಡಿ ಬರಬೇಕಲ್ಲ. ಮಾತಾಡಬೇಡಿ, ಮಲಗಿದ್ದಾನೆ ಅವನು.
ಇದು ವಾಶ್ ಮಾಡಲಿಕ್ಕೆ ಅವರು ಜಿಮ್ಮಿಗೆ ಹೋಗಿ ಬಂದ್ರಲ್ವ. ಸೋರಿ, ಅವನದ್ದು ಟಾಯ್ಸ್ ಎಲ್ಲ ನೋಡಿ. ನಾನು ಸ್ವಲ್ಪ ಬೇಗ ಬೇಗ ಗುಡಿಸ್ತೀನಿ ಆಯಿತಾ. ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ನನಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಿಯಾನ್ ಇದು ಫೇವ್ರೆಟ್ ಬಾಚಣಿಗೆ, ಇದು ಅವನ ಅಪ್ಪನ ಬಾಚಣಿಗೆ. ಶೇ ರಿಯಾನ್ ನೋ ನೋ comb your hair, comb your hair, comb, comb your hair, Rian. Yep. Give me Ryu. Give me. Thank you, Rian. Good job. Give me. Ryu, give me please. Rian, please give me. She, no. Give me, Ryu. Good job. Give me. Good job. Okay, take it. Give me Ryan. Give me. Thank you. Good job. Give me Ryan. Very good boy. Good boy. Give me. Good boy. Yes, that's like a good boy. Okay, take it. So, ivattu namge bangade fry. Ootakke bangade fry, cabbage palliya ide. Matte bangade fry. ಬಂಗಡೆ ಫ್ರೆಶ್ ಸಿಕ್ಕಿತ್ತು. ಸೊ ಹಾಗಾಗಿ ಒಂದು 6 ಬಂಗಡೆ ತಗೊಂಡು ಬಂದಿದ್ವಿ. ಸೊ ಇವಾಗ ಬಂಗಡೆ ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡೋದು.